ನಿನ್ನೆ ತಾನೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮತ್ತು ತಂಡ ಬೈಲಹೊಂಗಲ್ ತಾಲೂಕಿನ ಹನ್ನಿಕೇರಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ಆವರಣದಲ್ಲಿ ಕಳಬಟ್ಟಿ ಸಾರಾಯಿ ಗುಟ್ಕಾಗಳ ದರ್ಬಾರ್ ಎಂಬ ಸಮಗ್ರ ವರದಿಯನ್ನು ಮಾಡಿದರು. ಇದನ್ನು ಗಮನಿಸಿದ ಬೈಲಹೊಂಗಲ್ ಅಬಕಾರಿ ಇಲಾಖೆ ವೃತ್ತ ನಿರೀಕ್ಷಕ ಬಸವರಾಜು ಮೂಡಸಿಯವರು ಹಾಗೂ ನಿಸರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿಗಹಳಿಯವರು ಮಾರ್ಗದರ್ಶನದಲ್ಲಿ ಇಂದು ಹನ್ನಿಕೇರಿ ಗ್ರಾಮಗಳ ಕಳ್ಳಬಟ್ಟಿ ಸಾರಾಯಿ ಮಾರುವ ಅಡ್ಡೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು. ಇನ್ನು ಗ್ರಾಮ ಪಂಚಾಯತಿಯವರು ಸಹ ಇದಕ್ಕೆ ನಾಳೆಯಿಂದಲೇ ಸ್ವಚ್ಛತೆ ಮಾಡಿ ಸೂಕ್ತ ನಿರ್ವಹಣೆ ಮಾಡುವುದಕ್ಕೆ ಕ್ರಮ ಕೈಗೊಂಡಿದ್ದು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಸಿದ್ದಣ್ಣವರು ಸಹ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಕ್ಕೆ ಅಗತ್ಯ ಸೌಲಭ್ಯವನ್ನು ಒದಗಿಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ವರದಿ ಪ್ರಸಾರ ಮಾಡಿ ಬೆಳಕು ಚೆಲ್ಲಿ ಅಧಿಕಾರಿಗಳು ಹಾಗೂ ಇಲಾಖೆಗಳ ಕಣ್ಣು ತೆರೆಸಿದ ನಮ್ಮ ನ್ಯೂಸ್ ತಂಡಕ್ಕೆ ಅಭಿನಂದನೆ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬಸವರಾಜು. ಪ್ರದೇಶಗಳ ಸಂದರ್ಭದಲ್ಲಿ ಇದು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಕಿರಿಯ ಒಂದು ಮಹಿಳಾ ಒಂದು ಶಿಶುಕಿರಿಯ ಕೇಂದ್ರದಲ್ಲಿ ಆ್ಯಕ್ಚುಲಿ ಇದು ನ್ಯೂಸ್ ಮಾಡಬೇಕಾಗಿರೋದು ಆರೋಗ್ಯ ಇಲಾಖೆ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯ ಗರ್ಭಿಣಿ ಹೆಣ್ಮಕ್ಳಿಗೆ ಶಿಶುಕಿರಿ ಕೊಡ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆ ಕೊಡ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗಿದ್ರೆ ವಿಶೇಷವಾಗಿ ಹಣ್ಣಿಕೇರಿಲಿ ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಒಂದು ಕೇಂದ್ರ ಇದೆ. ಇಲ್ಲಿ ಬಹುಶಃ ಇದು ತಾಣ ಆಗಿದೆ, ಇದು ವ್ಯವಸ್ಥೆ. ಹಾಗಾಗಿ ದಯವಿಟ್ಟು ಇನ್ಮೇಲಾದರೂ ಸಹ ಇಲ್ಲಿರ್ತಕ್ಕಂಥ ಸ್ಥಳೀಯ ಪಂಚಾಯತಿಯವರು ವಿಶೇಷವಾಗಿ ಮಾನ್ಯ ಆರೋಗ್ಯ ಸಚಿವರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ತಾಲೂಕು ಮಟ್ಟದ ಅಧಿಕಾರಿಗಳು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಮತ್ತು ಈ ರೀತಿಯಲ್ಲಿ ಆಗತಕ್ಕಂಥದ್ದು ಕ್ರಮ ಕೈಗೊಳ್ಳಬೇಕು ಮತ್ತು ಕಟ್ಟಡನ ಸಹ ದುರಸ್ತಿ ಮಾಡಬೇಕು.